ನಮಸ್ಕಾರ ಆತ್ಮೀಯರೇ, ನಾನು ಚಂದ್ರಕಾಂತ್ ಎಸ್ ಸಿನಾಮದಾರ್. ಈ ಒಂದು ಕ್ಲಾಸ್ ನಲ್ಲಿ ತಮಗೆ NMMS ಪರೀಕ್ಷೆಗೆ ಅನುಕೂಲವಾಗುವ ಹಲವಾರು ವಿಡಿಯೋಗಳನ್ನು ವಿಷಯಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ತಾವೆಲ್ಲ ನನ್ನೊಂದಿಗೆ ಕನೆಕ್ಟ್ ಇರ್ರಿ. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಸಿನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ವಿಡಿಯೋಗಳನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫ್ರೆಂಡ್ಸ್ಗಳಿಗೂ ಕೂಡ ವಿಡಿಯೋ ಲಿಂಕ್ಗಳನ್ನು ಕಳಿಸ್ರಿ ಅಂತಕ್ಕಂತ ಮನವಿಯನ್ನು ಮಾಡಿಕೊಳ್ತಾ ಇವತ್ತಿನ ಕ್ಲಾಸಿಗೆ ಅಣಿಯಾಗೋಣ. ಆತ್ಮೀಯರೇ, ಈಗಾಗಲೇ NMMS ಪರೀಕ್ಷೆಗೆ ಕುರಿತಾಗಿರುವ ವಿಡಿಯೋಗಳು ಪ್ರಾರಂಭವಾಗಿದೆ, ವಿಡಿಯೋ ಸರಣಿ ಚಾಲುವಾಗಿದೆ. ತಾವೆಲ್ಲ ಗಮನಿಸ್ತಾ ಇದ್ದೀರಿ, ಬಹಳ ಸಂತೋಷ. ಅದರೊಂದಿಗೆ ಹಳೆಯ ವಿಡಿಯೋಗಳು ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನೆಲ್ನ ಪ್ಲೇ ಲಿಸ್ಟ್ ನಲ್ಲಿ ಇದಾವೆ. ಜಿ ಮ್ಯಾಟ್, ನಿಮಗೆ ಜನರಲ್ ಮ್ಯಾಥಮೆಟಿಕ್ಸ್ ನ ಎಲ್ಲಾ ವಿಡಿಯೋಗಳು ಅಲ್ಲಿ ಸಿಗ್ತವೆ. ಅದು NTSC ಇರಬಹುದು, NMMS ಇರಬಹುದು. NMMS ಮುಗಿತಾ ಇದ್ದಂತೆ NTSC ಸಿಲೆಬಸ್ ಸ್ಟಾರ್ಟ್ ಮಾಡ್ತಾನೆ. NTSC ಯ ಸಿಲೆಬಸ್ NMMS ತತ್ಕ್ಷಣ ಚಾಲು ಮಾಡ್ತಾನೆ. ಆದ್ರೆ ಪ್ಲೇ ಲಿಸ್ಟ್ ನಲ್ಲಿ ತಾವು ಫಾಲೋ ಮಾಡ್ರಿ ಅಂತಕ್ಕಂತ ಮಾತನ್ನ ತಮಗೆ ಇಲ್ಲಿ ಗಮನ ಕೊಡ್ತಾ ಇದ್ದಾನೆ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಆದ್ಮೇಲೆ ಪರಿಹಾರವನ್ನು ತೆಗೆದುಕೊಳ್ಳ್ರಿ. ಏನದು ಪ್ರಶ್ನೆ ಅಂತಂದ್ರೆ -3/8 -4/13 ಅಂದ್ರೆ -3/8 -4/13 ಇದರ ವೃತ್ಕೃಮ ರೂಪ ಏನು ಅಂತ ಹೇಳಿ ಮೊದಲೇ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ವೃತ್ಕೃಮ ರೂಪ ಏನನ್ನು ತಿಳಿದು ಹೇಳ್ತೇನೆ. -3/8 -4/13 ಸಾಲ್ವ್ ಮಾಡ್ರಿ ಇದನ್ನ ಈಸಿಯಾಗಿ. 4 × 4 = 8 ಹೌದಾ? 4 × 4 = 8 ಮತ್ತೆ ಏನು ಇದರಲ್ಲಿ ಕ್ಲಾರಿಫಿಕೇಶನ್ ಮಾಡಿ ಬರೋದೇ ಇಲ್ಲ. ಈಗ ಸಾಲ್ವ್ ಮಾಡಿ ಬರೋದಿಲ್ಲ. ಏನು ಉಳಿತು? -3/2 -1/13 ಹೌದಾ? ಎಸ್. ಇದೇನು ತಗೋತೀರಿ? 3 × 1 = 3 −−, ಏನಾಗ್ತದೆ? ಪ್ಲಸ್ ಆಗ್ತದೆ. ಇಲ್ಲಿ ಬರೆದ್ರೂ ನಡೀತದ, ಬರಿಲ್ಲ ಅಂದ್ರೂ ನಡೀತದ, ಹೌದಾ? -3 × −1 −−, ಏನಾಗ್ತದೆ? −−, ಪ್ಲಸ್ ಆಗ್ತದೆ. ಅಂದ್ರೆ ಈ ಚಿಹ್ನೆ ಪ್ಲಸ್ ಆಯ್ತು, 3 × 3 ಆಗಿತ್ತೆ. ಹಂಗಾರೆ ಪ್ಲಸ್ ಬರೀ ಅವಶ್ಯಕತೆ ಏನಿಲ್ಲ. 2 × 13 = 26 ಇದು ಉತ್ತರ. 3/26 ಈ ಕೊಟ್ಟಿರುವ ಪ್ರಶ್ನೆಗೆ ಏನಪ್ಪ ಇದು ಉತ್ತರ. ಆದ್ರೆ ಅವ್ರು ಏನ್ ಹೇಳ್ಯಾರ, ವೃತ್ಕೃಮ ರೂಪ ಕಂಡುಹಿಡಿಯಿರಿ ಅಂದ್ರೆ ರೆಸಿಪ್ರೋಕಲ್ ಫಾರ್ಮ್ ಅಂತ ಹೇಳಿ. ವೃತ್ಕೃಮ ರೂಪ ಅಂತಂದ್ರೆ ಈಗ 3/26 ಏನ್ ಬಂದಿದೆ, ವೃತ್ಕೃಮ ಅಂದ್ರೆ ಒಂದ್ ರೆಸಿಪ್ರೋಕಲ್ 1/3/26 ಮಾಡ್ಬೇಕು. ರೆಸಿಪ್ರೋಕಲ್ ಮಾಡಿದಾಗ ಏನಾಗ್ತದೆ, ಈ ಡಿನಾಮಿನೇಟರ್ ನ್ಯೂಮರೇಟರ್ ಆಗ್ತದ, ನ್ಯೂಮರೇಟರ್ ಡಿನಾಮಿನೇಟರ್ ಆಗ್ತದೆ. ಇಷ್ಟೇ ಅಂದ್ರೆ ಇದ್ರ ಉಲ್ಟಾ ಆಗ್ಬಿಡ್ತದೆ. 26/3 ಆಗ್ತದೆ. 3/26 ಬಂದಿದ್ದು 26/3 ಆಗ್ಬಿಡ್ತದೆ. ಯಾಕಮೇಲೆ 26/3 ಆಗ್ತದೆ. ಆದ್ರಿಂದ ಇಲ್ಲಿ ಏನಾಯ್ತಪ್ಪ ಅಂತ ನಾವು ಗಮನಿಸಿದಾಗ ವಿಚಾರ ಮಾಡ್ರಿ. ಈ ರೀತಿ ನಾವು ರೆಸಿಪ್ರೋಕಲ್ ಮಾಡ್ಕೊಂಡಾಗ 3/26 ಬಂದಿದ್ದು 26/3 ಆಯ್ತು. ಇದೇ ಈ ಪ್ರಶ್ನೆ ಬಂದಿರೋ ಉತ್ತರ. 26/3 ಅಂತ ಹೇಳಿ. ನೀವು 3/26 ಬಂದ್ರೆ ಆನ್ಸರ್ ಆಗೋದಿಲ್ಲ, ಯಾಕಂದ್ರೆ ಅದು ವೃತ್ಕೃಮ ರೂಪ ಅಲ್ಲ. ಅದೇ 26/3 ವೃತ್ಕೃಮ ರೂಪ. ಯಾಕಂದ್ರೆ ಏನ್ ಉತ್ತರ ಬಂದದ, ಅದಕ್ಕೆ ಮತ್ತೆ 1/ ಆ ಉತ್ತರವನ್ನು ಮಾಡ್ಕೊಂಡ್ಬಿಟ್ರೆ ನ್ಯೂಮರೇಟರ್ ಡಿನಾಮಿನೇಟರ್ ಆಗ್ತದೆ, ಡಿನಾಮಿನೇಟರ್ ನ್ಯೂಮರೇಟರ್ ಆಗಿ ಕನ್ವರ್ಟ್ ಆಗ್ತದೆ. ಆದ್ಮೇಲೆ ತಿಳ್ಕೊಡ್ರಿ, ಈ ಪ್ರಶ್ನೆ ಬಂದಿರೋ ಉತ್ತರ ಇಲ್ಲಿದೆ. ತಾವು ಅದನ್ನ ಗಮನಿಸ್ತೀರಿ, ನಾ ಮತ್ತೊಂದು ಸಮಸ್ಯೆಯನ್ನ ತೆಗೆದುಕೊಳ್ತೇನೆ. ಆತ್ಮೇರೆ, ಈ ಸಮಸ್ಯೆಯನ್ನ ಗಮನಿಸ್ರಿ. ಏನಪ್ಪ ಸಮಸ್ಯೆ ಅಂದ್ರೆ, ಒಂದು ಬಂಗಾರದ ಹದ್ದು ಮತ್ತು ಸಮುದ್ರದ ಹಕ್ಕಿ, ಇವೆರಡೂ ಹಕ್ಕಿಗಳ ರೆಕ್ಕೆಗಳ ಉದ್ದ ಕ್ರಮವಾಗಿ 5/2 ಮೀಟರ್ ಮತ್ತು 17/10 ಮೀಟರ್ ಇದೆ. ಹಾಗಾದ್ರೆ ಬಂಗಾರದ ಹದ್ದಿನ ರೆಕ್ಕೆಗಳ ಒಂದು ಉದ್ದವು ಸಮುದ್ರದ ಹದ್ದಿಗಿಂತ ಎಷ್ಟು ಹೆಚ್ಚಾಗಿದೆ ಅಂತಕ್ಕಂಥದ್ದು. ಇಲ್ಲೇ ಸಮುದ್ರದ ಹದ್ದು ಮತ್ತು ಬಂಗಾರದ ಹದ್ದು ಅಂತಕ್ಕಂಥ ಎರಡು ಹಕ್ಕಿಗಳ ರೆಕ್ಕೆಗಳನ್ನು ಕೊಟ್ಟಾರ. ಅದ್ರಾಗ ಬಂಗಾರದ ಹದ್ದಿಂದು 5/2 ಮೀಟರ್ ಪರಿಹಾರದಲ್ಲಿ ನೋಡ್ಕೊಳ್ಳೋಣ ಇದನ್ನ. ಹಾ, ಬಂಗಾರದ ಹದ್ದಿಂದು ಎಷ್ಟದಪ್ಪ, 5/2 ಮೀಟರ್ ಹೌದಾ? 5/2 ಮೀಟರ್ ಇದೆ. ಎಸ್. ಅದೇ ಸಮುದ್ರದ ಹದ್ದಿಂದು ಎಷ್ಟಿದೆ, 17/10 ಮೀಟರ್ ಇದೆ ಹೌದಾ? ಎಸ್. ಇಲ್ಲೇನು ಹೇಳಿದ ಪ್ರಶ್ನೆ ಏನ ಬರ್ಕೊಂಡ್ಬಿಟ್ಟೆ ನಾನು, ಇಲ್ಲಿ ಹೆಚ್ಚಿನ ಬರ್ದಿಲ್ಲ, ಕೇವಲ ಡಾಟಾ ಬರ್ಕೋತಾ ಇದ್ದೇನೆ. ಬಂಗಾರದ ಹದ್ದು ಮತ್ತು ಸಮುದ್ರದ ಹದ್ದು ಎರಡು ಹದ್ದಿಂದ ರೆಕ್ಕೆಗಳ ಉದ್ದ ಕೊಟ್ಟಾರೆ. ಬಂಗಾರದ ಹದ್ದಿಂದು 5/2 ಮೀಟರ್, ಸಮುದ್ರದ ಹದ್ದಿಂದು 17/10 ಮೀಟರ್. ಹಾಗಾದ್ರೆ ಬಂಗಾರದ ಹದ್ದಿನ ರೆಕ್ಕೆಗಳ ಉದ್ದ ಸಮುದ್ರದ ಹದ್ದಿಗಿಂತ ಎಷ್ಟು ಹೆಚ್ಚಾಗಿದೆ ಅಂತಕ್ಕಂಥ ಪ್ರಶ್ನೆ. ಅಂದ್ರೆ ಈ ಒಂದು ಹಕ್ಕಿಯ ಉದ್ದ ರೆಕ್ಕೆಗಳ ಉದ್ದ ಈ ಹಕ್ಕಿಯ ರೆಕ್ಕೆಗಳ ಉದ್ದಕ್ಕಿಂತ ಎಷ್ಟು ದೊಡ್ಡದಾಗಿದೆ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಿದ್ದಾರೆ. ಇಲ್ಲಿ ಏನ್ ಮಾಡ್ತೀವಪ್ಪ ನಾವು ಅಂದ್ರೆ 5/2 − 17/10, ಬಂಗಾರದ ಹಕ್ಕಿಗಿಂತ ಸಮುದ್ರದ ಹಕ್ಕಿನ ಬಂಗಾರದ ಹಕ್ಕಿಗಳ ಉದ್ದವು ಸಮುದ್ರ ಹದ್ದಿಗಿಂತ ಎಷ್ಟು ಹೆಚ್ಚದ ಅಂತ ಕೇಳ್ಯಾರ. ಹಾಗಾಗಿ ಇದು ಹೆಚ್ಚದೆ, ಇದು ಕಡಿಮೆದ ಅನ್ನಂಗದ ಅರ್ಥ ಹೌದಾ? ಬಂಗಾರದ ಹದ್ದಿಂದು
ಉದ್ದ ಹೆಚ್ಚಿದೆ ರೆಕ್ಕೆದು, ಸಮುದ್ರ ಹದ್ದಿನ ರೆಕ್ಕೆ ಉದ್ದ ಕಡಿಮೆ ಇದೆ ಅನ್ನಂಗೆ. ಹಾಗಾಗಿ ಇದರಲ್ಲಿ ಇದನ್ನು ಮೈನಸ್ ಮಾಡಿದ್ವಿ. ಈಗೇನು ಬರ್ತದೆ, 5/2 ಮೈನಸ್ 17/10 ಮಾಡಿದ್ವಿ. 2/10 ಲಸ ಅಂತ ತಕೊಂಡ್ವಿ. 2/10 ನಾವು ಏನು ಮಾಡ್ತೀವಿ, 2/10 ಎಷ್ಟು 20 ಅಂತ ಹಾಕೊಂಡ್ಬಿಡ್ರಿ ಇಲ್ಲಿ. ಹೌದಾ, 2/10 20 ಮಾಡ್ಕೊಡ್ರಿ. ಹೌದಾ, 2/10 20, 2/10 20, 10/10 20, 10/2 20 ಹಾಕೊಂಡ್ರೆ 5/10 50 ಮೈನಸ್ 17/34 ಡಿವೈಡೆಡ್ ಬೈ ಆಸ್ ಯೂಶುವಲ್ 20 ಇದೆ. ಹೌದಾ, ಕ್ಯಾಲ್ಕುಲೇಷನ್ ಮಾಡ್ತಾ ಬರ್ರಿ. 50/34 ಹೋದ್ರೆ 16/20 ಕರೆಕ್ಟಾ, 16/20. ಮುಂದೆ ಅದೇ ರೀತಿ ಕ್ಯಾಲ್ಕುಲೇಷನ್ ಮಾಡ್ರಿ. ಏನು 16/20 ಮತ್ತೆ ಕಟ್ತಾ ಹೊಡಿರಿ. 4/4 16, 4/5 20, ಇದ ಲಾಸ್ಟ್ ಆಯ್ತು. ಇದ ಲಾಸ್ಟ್, ಇದಕ್ಕೆ ಮುಂದೆ ಕಟ್ತಾ ಹೋಗೋದೇ ಇಲ್ಲ. 4/5 meter ಅಂತಕ್ಕಂಥದ್ದು ಏನು ಬಂತು, ಇದೇ ಈ ಪ್ರಶ್ನೆ ಬಂದಿರುವ ಉತ್ತರ. ಆದ್ಮೇಲೆ ಏನಪ್ಪಾ ಅಂತಂದ್ರೆ, ಬಂಗಾರದ ಹದ್ದು 5/2 meter ರೆಕ್ಕೆಗಳನ್ನು ಹೊಂದಿದ್ದು, ಸಮುದ್ರದ ಹದ್ದು 17/10 meter ರೆಕ್ಕೆಯನ್ನು ಹೊಂದಿದೆ. ಆದರೆ ಸಮುದ್ರದ ಹದ್ದಿಗಿಂತ ಬಂಗಾರದ ಹದ್ದಿನ ರೆಕ್ಕೆಗಳ ಉದ್ದ 4/5 meter ನಷ್ಟು ಹೆಚ್ಚಿದೆ ಅಂತಕ್ಕಂಥದ್ದು ಇಲ್ಲಿ ಬಂದಿರತಕ್ಕಂಥ ಉತ್ತರ. ಆತ್ಮೀಯರು ತಾವು ಗಮನಿಸ್ತೀರಿ, ನಾನು ಮತ್ತೊಂದು ಸಮಸ್ಯೆಯನ್ನು ತೆಗೆದುಕೊಳ್ತೇನೆ. ಆತ್ಮೀಯರೇ, ಈ ಪ್ರಶ್ನೆಯನ್ನ ಗಮನಿಸ್ರಿ ನೋಡ್ರಿ. ಇದು ಯಾವ ರೀತಿ ಪ್ರಶ್ನೆ ಇದೆ ಇಲ್ಲಿ, a+b ಬ್ರಾಕೆಟ್ ಒಳಗೆ a+b ಬ್ರಾಕೆಟ್ ಕಂಪ್ಲೀಟ್ +c = c + (a+b) ಬ್ರಾಕೆಟ್ ಕಂಪ್ಲೀಟ್. ಇದು ಸೂಚಿಸುವುದು ಯಾವ ಗುಣ, ಇದು ಸೂಚಿಸುವ ಗುಣ ಯಾವುದು, ಅಂದ್ರೆ ಈ ರಿಲೇಷನ್ ಯಾವ ಗುಣ ಸೂಚಿಸ್ತದೆ ಅಂತಕ್ಕಂಥದ್ದು. ಪರಿಹಾರವನ್ನು ಗಮನಿಸಿದಾಗ a+b + c = c + a+b, ಇದು ಯಾವ ಗುಣ ಸೂಚಿಸ್ತದೆ. ಇಲ್ಲಿ ಒಂದು ಸ್ವಲ್ಪ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತೇಳಿ ಏನು ದೊಡ್ಡ ಮಾತಿಲ್ಲ. ಇಲ್ಲಿ ಕೇವಲ ಈಸಿ ಒಂದು ಟೆಕ್ನಿಕ್ ಇದೆ. ಏನಪ್ಪಾ ಅಂದ್ರೆ x = a+b, ಯಾಕಂದ್ರೆ ಇದು a+b ನೋಡ್ರಿ, ಇಲ್ಲಾದ್ರೂ ಕಾಲಮ್ನಾಗ ಕೊಟ್ಟಿದ್ದಾರೆ, ಬ್ರಾಕೆಟ್ ಒಳಗೆ ಕೊಟ್ಟಾರೆ, ಇಲ್ಲಾದ್ರೂ ಬ್ರಾಕೆಟ್ ಒಳಗೆ ಕೊಟ್ಟಾರೆ. ಅಂದ್ರೆ ಒಂದ ಟರ್ಮ್ ಅಂತ ಕನ್ಸಿಡರ್ ಆಗ್ಯದ a+b. ಹಾಗಾಗಿ x = a+b ಅಂತ ಕನ್ಸಿಡರ್ ಮಾಡೋಣ, c = y ಅಂತ ಕನ್ಸಿಡರ್ ಮಾಡೋಣ. ಸಿಂಗಲ್ ಟರ್ಮ್ c ಕೊಟ್ಟಿದ್ದಾರೆ, y ಅಂತ ಕನ್ಸಿಡರ್ ಮಾಡಿದ್ರೆ ಏನಾಗ್ತದೆ, ಇದು x + b ಇದ್ದಲ್ಲಿ x ಹಾಕ್ರಿ, a+b ಇದ್ದಲ್ಲಿ x ಹಾಕ್ರಿ, c ಇದ್ದಲ್ಲಿ y ಹಾಕ್ರಿ, ಗೊತ್ತಾಗ್ತದೆ. ಏನು a+b ಇದ್ದಲ್ಲಿ ಏನಾಗ್ತೀರಿ, x + c ಇದ್ದಲ್ಲಿ y, x + y ಆಯ್ತು. = c ಇದ್ದಲ್ಲಿ ಏನ್ ಹಾಕ್ಬೇಕು, y ಹಾಕ್ಬೇಕು, ಹಾಕ್ರಿ y + a+b ಇದ್ದಲ್ಲಿ x. ಹೌದಾ, ಏನ್ ಬಂತು, x + y = y + x ಅಂತ ಬಂತು. ನೋಡ್ರಿ, ಇದು ಯಾವ್ದಾರ ನಿಮ್ಮ ನಿಯಮ ಇದೆಯಾ, ಸಂಕಲನದ ನಿಯಮ ಇದೆಯಾ? ಎಸ್. ಯಾವುದು, ಪರಿವರ್ತನೀಯ ನಿಯಮ. ಪರಿವರ್ತನೀಯ ನಿಯಮ, ಈ ಒಂದು ಕೊಟ್ಟಿರ್ತಕ್ಕಂಥ ಈ ಒಂದು ಏನೊಂದು ರಿಲೇಷನ್ ಇದೆ, ಇದು ಯಾವ ಒಂದು ಗುಣವನ್ನು ಹೊಂದಿದೆ ಅಂತಂದ್ರೆ ಪರಿವರ್ತನೀಯ ನಿಯಮ. ಪರಿವರ್ತನೀಯ ನಿಯಮದ ಬಗ್ಗೆ ಇದು ತಿಳಿಸಿಕೊಡ್ತದೆ. ಹೆಂಗ ನಾವು ಮಾಡಿದ್ವಿ, a+b ನ x ಅಂತ ಕನ್ಸಿಡರ್ ಮಾಡಿದ್ವಿ. ಯಾಕೆ, a+b (c + c) + a+b ಅಂತ ಹೇಳಿ ಕೊಟ್ಟಿದ್ದಾರೆ. ಈ a+b ಕನ್ಸಿಡರ್ ಮಾಡಿದ್ರೆ ಒಂದ ಟರ್ಮ್ ಅದು, ಯಾಕಂದ್ರೆ ಬ್ರಾಕೆಟ್ ನಾಗ ಇರೋದ್ರಿಂದ ಅದೆಲ್ಲ ಒಂದ ಡಾಟಾ ಅಂತ ಕನ್ಸಿಡರ್ ಆಗ್ತದೆ. ಅದಕ್ಕೆ a+b ನ x ಮಾಡಿದ್ವಿ, y ನ c ಮಾಡಿದ್ವಿ, ಇಲ್ಲಿ c ಇದ್ದ y ಬರೆದ್ವಿ, a+b ಇದ್ದ x ಬರೆದ್ವಿ. ಹಾಗಾಗಿ x + y = y + x ಅಂತ ಬಂತು. ಅದು ಪರಿವರ್ತನೀಯ ನಿಯಮ ಅನ್ನೋದು ಗೊತ್ತಾಯ್ತು. ಆದ್ಮೇಲೆ ಇದು ನಾವು ಈ ಒಂದು ಪ್ರಶ್ನೆ ಕೊಟ್ಟಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಪ್ರಶ್ನೆಯನ್ನು ತೆಗೆದುಕೊಳ್ತಾ ಇದ್ದೇನೆ, ತಾವು ಇದನ್ನು ಗಮನಿಸ್ತೀರಿ. ಆದ್ಮೇಲೆ ಈ ಪ್ರಶ್ನೆಯನ್ನು ಗಮನಿಸ್ರಿ. ಸಿದ್ಲಿಂಗಮ್ಮ ತನ್ನಲ್ಲಿನ ಹಣದಲ್ಲಿ 40% ವೆಚ್ಚ ಮಾಡಿ 120 ರೂಪಾಯಿ ಉಳಿಸುತ್ತಾಳೆ, ಅವಳಲ್ಲಿದ್ದ ಹಣ ಎಷ್ಟು, ಟೋಟಲ್ ಹಣ ಎಷ್ಟಿತ್ತು ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿ, ಪರಿಹಾರವನ್ನು ತೆಗೆದುಕೊಳ್ತಾ ಇದ್ದೇನೆ. ಇಲ್ಲಿ ವಿಚಾರ ತಲೆ ಇಟ್ಕೋಬೇಕು, 120 ರೂಪಾಯಿ ಉಳಿದ ಅಂತ ಹೇಳ್ತಾ ಇದ್ದಾರೆ, ಆಮೇಲೆ ಎಷ್ಟು ಹಣ ಅದು ಕೇಳ್ತಾರಲ್ಲ, 120 ಅಂತ ಹಾಕಿಕ್ಕಿರಿ, ರಾಂಗ್ ಆನ್ಸರ್. ಅದು 120 ಉಳಿದದೆ, ಅವ್ರು ಕೇಳಿದ್ದು ಟೋಟಲ್ ಎಷ್ಟಿತ್ತು, ಅದ್ರಾಗ 120 ಉಳಿಸ್ಕೊಂಡಾಳ, ಎಷ್ಟು ಉಳಿಸ್ಕೊಂಡಾಳ, 40% ಖರ್ಚು ಮಾಡ್ಯಾಳ, 40% ಖರ್ಚು ಮಾಡ್ಯಾಳ. ಅದ್ರ ಇದ್ರ ಮ್ಯಾಲೆ ತಿಳಿತದೆ 40% ಆಕೆ ಖರ್ಚು ಮಾಡಿದ್ದು. ಹೌದಾ, 100/40% ಖರ್ಚು ಮಾಡಿದ್ದಾಳೆ ಯಾರು, ಸಿದ್ಲಿಂಗಮ್ಮ. ಹೌದಾ, 100/40% ಖರ್ಚು ಮಾಡ್ಯಾಳ, ಎಷ್ಟು ಉಳಿದದ, 60% ಹಣ ಉಳಿಸ್ಯಾಳಕ್ಕೆ, 60% ಹಣ ಉಳಿಸ್ಯಾಳ. ಎಷ್ಟು ರೊಕ್ಕ ಉಳಿದದ, ಉಳಿದ ಮೊತ್ತ ಅಥವಾ ಉಳಿದ ಹಣ ಎಷ್ಟು, 120 ರೂಪಾಯಿ. ಹೌದಾ, ಏನ್ 120 ರೂಪಾಯಿ, ಇದು 60% ಹಣ, ಯಾಕಂದ್ರೆ 40% ಖರ್ಚು ಮಾಡ್ಯಾಳ, 40% ಖರ್ಚು ಮಾಡ್ಯಾಳ.
ಉಳಿದ ಹಣ ಎಷ್ಟು 60% 60% ಅಲ್ಲಿ ಉಳಿದ ಹಣ ಎಷ್ಟಿದೆ 120 ರೂಪಾಯಿ ಇದೆ ಹಾಗಾದ್ರೆ ಹೆಂಗ್ ಕ್ಯಾಲ್ಕುಲೇಷನ್ ಮಾಡ್ತೀವಿ 100 ಕ್ಕೆ 60% ಕ್ಕೆ ರೊಕ್ಕ ಉಳಿಸಾಳ 100 ಕ್ಕೆ 40 ಖರ್ಚು ಮಾಡಿದ್ರೆ ಅದು ಬರ್ಬಿಡ್ತಿದ್ವಿ ಯಾಕೆ ಉಳಿಸಿದ್ದ ಐತಿ 100 ಕ್ಕೆ 60 ಉಳಿಸಾಳ ಅದಕ್ಕೆ 100 ಮ್ಯಾಕ್ ಬಂತು 60 ಕೆಳಗ್ ಬಂತು ಇಲ್ಲಿ 100 ರೂಪಾಯಿದಾಗ 60 ರೂಪಾಯಿ ಉಳಿಸಾಳ ಉಳಿಸಿದ ರೊಕ್ಕ ಎಷ್ಟದ 120 ರೂಪಾಯಿ ಅದ ಹೌದಾ ಹಾಕಿದೆ 60 ಹೆಂಗ್ ಬಂತು ಆಕಿ 40% ಖರ್ಚು ಮಾಡಾಳ 100 ಪರ್ಸೆಂಟೇಜ್ ನ ಕೊಟ್ಟಾರ 100 ಕ್ಕೆ 40% ರೊಕ್ಕ ಖರ್ಚು ಮಾಡಿದ್ರೆ 60% ಉಳಿತು ಹಾಗಾಗಿ 100 ಕ್ಕೆ 60% ರೊಕ್ಕ ಉಳಿದಿದೆ ಉಳಿದ ರೊಕ್ಕ ಎಷ್ಟಂದ್ರೆ 120 ಇದರ ಮೇಲೆ ನಾವು ಏನು ಮಾಡಬಹುದು ಉಳಿದ 40% ಕೂಡಿಕೊಂಡು ಎಷ್ಟು ದುಡ್ಡು ಬರ್ತ ಅನ್ನೋ ಕ್ಯಾಲ್ಕುಲೇಟ್ ಮಾಡಬಹುದು ನೋಡಿ 60% ಅಂದ್ರೆ ಹೆಂಗಪ್ಪ 6 ಒಂದ್ಲೆ 61 ಲೇ 60 62 ಲೇ 120 ಹಾಗಾ 100 ಗುಂಡ್ಲೆ 2 ಅಂತಕಂತ ಅದಿಲ್ಲಿ ಬಂದಿರತಕ್ಕಂತ ಉತ್ತರ 100 ಗುಂಡ್ಲೆ 2 ಹೌದಾ 100 ಗುಂಡ್ಲೆ 2 ಮಾಡಿದಾಗ ಎಷ್ಟು ಬಂತು ಉತ್ತರ 100 ಗುಂಡ್ಲೆ 2 ಮಾಡಿದಾಗ ಬಂದಿರೋ ಉತ್ತರ 200 ರೂಪಾಯಿ ನೋಡಿ 200 ರೂಪಾಯಿ ಅಂತಕಂತದ್ದು ಸಿದ್ಲಿಂಗಮ್ಮನ ಕಡೆ ಇದ್ದಂತ ದುಡ್ಡು 200 ರೂಪಾಯಿ 200 ರೂಪೀಸ್ ಹೆಂಗ್ ಮಾಡ್ಕೊಂಡ್ವಿ 40% ಅಕ್ಕಿ ಖರ್ಚು ಮಾಡಾಳ 60% ಉಳಿಸ್ಕೊಂಡಾಳ ರೊಕ್ಕ ಉಳಿಸಿದ್ದಷ್ಟು 120 ರೂಪಾಯಿ 100 ಡಿವೈಡೆಡ್ ಬೈ 60 ಗುಂಡ್ಲೆ 120 ರೂಪಾಯಿ ಮಾಡಿದಾಗ 200 ಅಂತಕಂತದ್ದು ಬಂತು 200 ರೂಪಾಯಿ ಅನ್ನೋದು ಟೋಟಲ್ ಸಿದ್ಲಿಂಗಮ್ಮನ ಕಡೆ ಇದ್ದಂತ ಮೊತ್ತ ಅದರಲ್ಲಿ ಅಕ್ಕಿ 40% ಖರ್ಚು ಮಾಡಾಳ ಅಂದ್ರೆ 80 ರೂಪಾಯಿ ಖರ್ಚು ಮಾಡಾಳ 120 ರೂಪಾಯಿ ಉಳಿಸಾಳ ಅಂದ್ರೆ 200 ರೂಪಾಯಿ ಅಕ್ಕಿ ಕಡೆ ಟೋಟಲ್ ಅಮೌಂಟ್ ಇತ್ತು ಅಂತ ನಾವು ತಿಳ್ಕೋಬೇಕು ಅದನ್ನ ಈ ರೀತಿಯಾಗಿ ನಾವು ಪ್ರಾಬ್ಲಮ್ಸ್ ಗಳನ್ನು ಸಾಲ್ವ್ ಮಾಡಬೇಕಾಗುತ್ತದೆ ಹಾಗೆ ಮತ್ತಿತರ ಹಲವಾರು ಪ್ರಶ್ನೆಗಳನ್ನು ತೆಗೆದುಕೊಂಡು ಮುಂದಿನ ಕ್ಲಾಸ್ ನಲ್ಲಿ ಬರ್ತಾ ಇದ್ದೇನೆ ತಬಲಾ ನನ್ನ ಕನೆಕ್ಟ್ ಇರಿ ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ವಿಡಿಯೋಗಳನ್ನು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಫ್ರೆಂಡ್ಸ್ ಗಳಿಗೂ ಕೂಡ ವಿಡಿಯೋ ಲಿಂಕ್ ಗಳನ್ನು ಕಳಿಸಿ ಅಂತಕಂತ ಮನವಿಯನ್ನು ಮಾಡಿಕೊಳ್ತಾ ಈ ಒಂದು ಕ್ಲಾಸ್ ಅನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ